ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಾನು ಮಾರ್ನಿಂಗ್ ರುಟೀನ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಎದ್ದ ತಕ್ಷಣವೇ ಫಸ್ಟು ಒಲೆ ಹಚ್ತಾ ಇದ್ದೀವಿ. ಸೊ ಬಿಸಿನೀರು ಬೇಕು ನನ್ನ ಮಕ್ಕಳಿಗೆ, ಮತ್ತು ನಮಗೆ ಬಿಸಿನೀರು ಬೇಕೇ ಬೇಕು ಮುಖ ತೊಳ್ಕೊಳ್ಲಿಕ್ಕೆ ಅದಕ್ಕೆಲ್ಲ. ಸೊ ಹಾಗಾಗಿ ಎದ್ದ ತಕ್ಷಣವೇ ಒಲೆಯಲ್ಲಿರೋಂಥ ಬೂದಿ ಅದನ್ನೆಲ್ಲ ತೆಗೆದುಬಿಟ್ಟು ಒಲೆ ಹಚ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹಚ್ಚದೆ ಅಂದರೆ ಈವ್ನಿಂಗ್ವರೆಗೂ ಅದು ಒಲೆ ಬಿಸಿ ಇರುತ್ತೆ, ಒಲೆಯಲ್ಲಿ ನೀರು ಬಿಸಿ ಇದ್ದೇ ಇರುತ್ತೆ. ಸೊ ಸ್ನಾನ ಮಾಡಲಿಕ್ಕೂ ಆಗುತ್ತೆ, ಈ ಕಡೆ ಮುಖ ತೊಳಿಲಿಕ್ಕೂ ಆಗುತ್ತೆ. ಇವಾಗ ಚಳಿಗಾಲ ಅಲ್ವಾ ಫ್ರೆಂಡ್ಸ್, ಸೊ ಹಾಗಾಗಿ ಬಿಸಿನೀರು ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ರುಟೀನ್ ಬಂದುಬಿಟ್ಟು ನಮ್ಮದು ಒಲೆ ಹಚ್ಚೋದು. ಸೊ ಒಲೆ ಇದ್ದವ್ರಿಗೆ ಗೊತ್ತು ಮನೆಯಲ್ಲಿ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೆ ಒಲೆ ಹಚ್ಚೋದು ನಾವು. ಸೊ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಇವಾಗ ಒಲೆ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫೈನಲಿ ಒಲೆ ಕೂಡ ಹಚ್ಚಿದ್ದಾಯಿತು. ಸೊ ನಾವು ಯಾವುದೇ ಕವರ್ ಆಗಲಿ ಪೇಪರ್ ಆಗಲಿ ಯಾವುದೇ ರೀತಿ ಹೊರಗಡೆ ಬಿಸಾಕೋದು ಎಲ್ಲಿ ಬೇಕಲ್ಲ ಬಿಸಾಕೋದು ಮಾಡಲ್ಲ ಫ್ರೆಂಡ್ಸ್. ಏನೇ ಇದ್ರೂ ಒಲೆ ಹಚ್ಲಿಕ್ಕಂತಲೇ ಇಟ್ಕೊಂಡ್ಬಿಡ್ತೀವಿ. ಸೊ ಅದನ್ನು ಒಂದೊಂದ್ಸಲ ಶಾರ್ಟೇಜ್ ಬಂದುಬಿಡುತ್ತೆ ನಮಗೆ. ಸೊ ಹಾಗಾಗಿ ಯಾವುದೇ ರೀತಿ ಕವರ್ ಆಗಲಿ ಏನೇ ಆಗಲಿ ಹೊರಗಡೆ ಬಿಸಾಕ್ಲಿಕ್ಕೆ ಹೋಗಲ್ಲ. ಸೊ ಇವಾಗ ಒಲೆ ಕೂಡ ಹಚ್ಚಿದ್ದಾಗಿದೆ. ಹಾಗೆ ರಾತ್ರಿ ಸ್ವಲ್ಪ ಸಾಂಬಾರು ಉಳಿದಿತ್ತು, ಸೊ ಅದನ್ನು ಇವಾಗ ನಾವು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಒಂದು ಕಡೆ ಬೇಳೆ ಸಾಂಬಾರಿಗೆ ಬಿಸಿ ಮಾಡಲಿಕ್ಕೆ ಇಕ್ಕಿದ್ದೀನಿ, ಇನ್ನೊಂದು ಕಡೆ ಕಟ್ಟಿನ ಸಾಂಬಾರು ಅಂದರೆ ಹೋಳಿಗೆ ಸಾರನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಹೋಳಿಗೆ ಸಾರು ಬಂದುಬಿಟ್ಟು ಒಂದು 2-3 ಡೇಸ್ ಇರುತ್ತೆ ಫ್ರೆಂಡ್ಸ್, ನಮ್ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಸೊ ಹಾಗಾಗಿ ಇವಾಗ ಬಂದುಬಿಟ್ಟು ನಾನು ಹಾಸಿಗೆ ಎಲ್ಲ ಮಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗ ಆಗಲೇ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಸೊ ನಾನು ಒಂದು ಕಡೆ ಹಾಸಿಗೆ ಮಡಿಸ್ತಿದ್ದೀನಿ, ಅವನು ಆಟಾಡ್ತಿದ್ದಾನೆ. ಸೊ ಹಾಸಿಗೆ ಮಡಿಸ್ತಾ ಇದ್ದೀನಿ ಇವಾಗ. ಎಲ್ಲ ನಮ್ಮನೇಲಿ ಇದೇ ರೀತಿಯೇ ಕವ್ದಿ ಸೀರಿಯಲ್ ಹೊಲ್ದಿರೋಂಥ ಹಾಸಿಗೆಗಳೇ ಜಾಸ್ತಿ ಇರೋದು. ಏನಕ್ಕಂದರೆ ಅದು ತುಂಬ ಸ್ಮೂತ್ ಇರುತ್ತೆ, ಹೊಚ್ಕೊಳೋದಕ್ಕೂ ಕೂಡ ಚೆನ್ನಾಗನ್ಸುತ್ತೆ, ಮತ್ತು ಚಳಿ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ನಾವು ಜಾಸ್ತಿ ಇದೇ ಕವ್ದಿ ಅಂತೀವಿ ಅದನ್ನ, ಅದನ್ನು ಹೊಲ್ಸ್ಕೊಂಡಿರ್ತೀವಿ ಸೀರೆಗಳಲ್ಲಿ. ಒಂದು 6-7 ಸೀರೆ ಸೇರಿಬಿಟ್ಟು ಒಂದು ಕವ್ದಿ ಆ ಥರ ಮಾಡ್ಕೊಂಡಿರ್ತೀವಿ. ಇಲ್ಲೇ ಮನೆ ಹತ್ರನೇ ಹೊಲಿಲಿಕ್ಕೆ ಬರ್ತಾರೆ ಫ್ರೆಂಡ್ಸ್, ಸೊ ಅವ್ರಿಗೆ ಕೊಡ್ತೀವಿ ನಾವು ಹೊಲಿಲಿಕ್ಕೆ, ಅವ್ರು ಹೊಲ್ದು ಕೊಡ್ತಾರೆ. ಸೊ ಹಾಸ್ಕೊಳೋದಕ್ಕೂ ಕೂಡ ಇದಾಗುತ್ತೆ, ಈಸಿ ಅನಿಸುತ್ತೆ, ಮತ್ತು ಚೆನ್ನಾಗನ್ಸುತ್ತೆ ಹಾಸ್ಕೊಂಡಾಗ. ಹಾಗೆ ಹೊಚ್ಕೊಳೋದಕ್ಕೂ ಕೂಡ ಚೆನ್ನಾಗನ್ಸುತ್ತೆ, ಯಾವುದೇ ರೀತಿ ಚಳಿ ಆಗಲ್ಲ. ಇವಾಗ ಚಳಿಗಾಲ ಬೇರೆ, ಸೊ ನಾವು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಬೆಡ್ಶೀಟ್ ಕೂಡ ಯೂಸ್ ಮಾಡ್ತೀವಿ, ಹಾಗೆ ಇದನ್ನು ಕೂಡ ಯೂಸ್ ಮಾಡ್ತೀವಿ. ಸೊ ಇವಾಗ ನಾ ಎಲ್ಲ ಹಾಸಿಗೆನ ತೆಗಿತಾ ಇದ್ದೀನಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಬೆಡ್ಶೀಟ್, ನನ್ನ ಮಕ್ಕಳಿಗೆ ಸಪ್ರೇಟು, ನಮಗೆ ಸಪ್ರೇಟು. ಸೊ ಹಾಗಾಗಿ ತುಂಬಾ ಇದಾವೆ ಮಡ್ಚೋದು. ಸೊ ಸ್ವಲ್ಪ ಲೇಟ್ ಆಗ್ತಿದೆ, ನನ್ನ ಮಗನೂ ಕೂಡ ಆಟಾಡ್ಲಿಕ್ಕೆ ಹೊರಗಡೆ ಹೋದ. ಸೊ ನಾನು ಇಲ್ಲಿ ಹಾಸಿಗೆ ಮಡಿಸ್ತಾ, ಹಾಗೆ ಸಾಂಬಾರು ಬಿಸಿಗೆ ಇಕ್ಕಿದ್ನಲ್ಲ ಅದನ್ನು ಚೆಕ್ ಮಾಡ್ತಾ ಹಾಸಿಗೆ ಮಡಿಸ್ತಾ ಇದ್ದೀನಿ. ಇವಾಗ ಎಲ್ಲ ಬೆಡ್ಶೀಟ್ ಎಲ್ಲ ಮಡಿಸಿದ್ದಾಯಿತ್ತು. ಇವಾಗ ಚಾಪೆಗಳಿದಾವೆ, ಅದೊಂದಿಷ್ಟು ತೆಗೆದು ಕಸ ಗುಡಿಸಿದ್ರೆ ಕೆಲಸ ಸ್ಟಾರ್ಟ್ ಆಯಿತು ನಮ್ಮದೆಲ್ಲ. ಸೊ ಇವಾಗ ಚಾಪೆ ಎಲ್ಲ ಮಡಿಸ್ತಾ ಇದ್ದೀನಿ. ಚಾಪೆ ಹಾಸ್ಕೊಂಡು ಅದ್ರ ಮೇಲುಗಡೆ ಕೌದಿ ಹಾಸ್ಕೊತೀವಿ ಫ್ರೆಂಡ್ಸ್. ಸ್ವಲ್ಪ ಮೆತ್ತಗಿರುತ್ತೆ, ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಈ ರೀತಿಯೇ ನಾವು, ನಮ್ಮಲ್ಲಿ ಮಂಚ ಆ ಥರ ಯಾವುದೂ ಇಲ್ಲ, ಫಸ್ಟಿಗೆ ಇತ್ತು ಬಟ್ ಅದು ಸ್ವಲ್ಪ ಮುರಿದೋಗಿತ್ತು ಅಂತ ಹೇಳಿಬಿಟ್ಟು ನಾವು ಬಿಸಾಡಿದ್ವಿ. ಸೊ ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಸೊ ನನ್ನ ಮಗಳು ಕೂಡ, ನಾನು ಎಲ್ಲಿರ್ತೀನೋ ಅವಳು ಕೂಡ ಅಲ್ಲೇ ಇರ್ತಾಳೆ, ನನ್ನ ಮಗನೂ ಕೂಡ ಅಷ್ಟೇ. ಕ್ಯಾಮ್ರಾ ಹಾಕಿದ್ದೀನಿ ಅಂದ್ಬಿಟ್ಟು ಆಗ್ಲಾಗ್ಲೆ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ಫೋಸ್ ಕೊಡ್ತಾನೆ. ಸೊ ನಾನು ಕೂಡ ಇಲ್ಲಿ ಕಸ ಗುಡಿಸ್ತಾ ಇದ್ದೀನಿ. ನನ್ನ ಮಗ ಆಟಾಡಲಿಕ್ಕೆ ಸಾಮಾನ ಎಲ್ಲ ಕೊಡು ನನಗೆ ಅಂತ ಹೇಳ್ತಾನೆ. ಸೊ ಏನು ಬಿದ್ದರೂ ಅವನು ತೆಗೆದು ಕೊಟ್ಬಿಡ್ಬೇಕು, ಅವನು ಅದ್ರ ಜೊತೆ ಆಟಾಡ್ತಾ ಕೂತ್ಕೊತಾನೆ. ಸೊ ಇವಾಗ ಕಸ ಗುಡಿಸಿದ್ದಾಗಿದೆ, ಇವಾಗ ನೆಲ ಒರೆಸ್ಲಿಕ್ಕೆ ನೀರೆಲ್ಲ ತಂದಿಟ್ಕೊಂಡಿದ್ದೀನಿ. ಹಾಗೆ ಫಿಲ್ಟ್ರಿಗೆ ನೀರು ಹಾಕೋಣ ಅಂತ ನೋಡಿದೆ, ಫಿಲ್ಟ್ರ್ ಖಾಲಿ ಆಗಿತ್ತು. ಸೊ ಅದಕ್ಕೆ ಫಿಲ್ಟ್ರಿಗೆ ಮತ್ತೆ ನಾನು ನೀರು ಹಾಕ್ತಾ ಇದ್ದೀನಿ. ಸೊ ನೀರು ಹಾಕಿಬಿಟ್ಟು ಅದನ್ನ ಬಿಂದಿಗೆನ ಹೊರಗಡೆ ಇಕ್ಕಿದ್ದೀನಿ ತೊಳಿಲಿಕ್ಕೆ. ಇವಾಗ ನೆಲ ಒರೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎರಡೇ ರೂಮ್ ಇರೋದು ಫ್ರೆಂಡ್ಸ್, ಒಂದು ಅಡುಗೆ ರೂಮು, ಒಂದು ಹಾಲ್ ನಮ್ಮನೇಲಿರೋದು. ಸೊ ಹಾಗಾಗಿ ಅಷ್ಟೊಂದೇನು ನಮಗೆ ಟಫ್ ಅನ್ಸಲ್ಲ, ಬೇಗ ಬೇಗ ಕೆಲಸ ಆಗಿಬಿಡುತ್ತೆ, ಕಸ ಗುಡಿಸೋದಾಗಲಿ ನೆಲ ಒರೆಸೋದಾಗಲಿ. ಬಟ್ ಒಂದು ದಿನಕ್ಕೆ 2 ಸಲ ನೆಲ ಒರೆಸ್ತೀವಿ, ಹಾಗೆ ಒಂದು ದಿನಕ್ಕೆ ಒಂದು 4
ನಾಲ್ಕರಿಂದ ಐದು ಸಲ ಕಸ ಗುಡಿಸ್ತೀವಿ. ಏನಕ್ಕಂದರೆ ಚಿಕ್ಕ ಮಕ್ಕಳು ಇರೋದ್ರಿಂದ ಮನೇಲಿ ಸ್ವಲ್ಪ ಅದು ಡಸ್ಟು ಗಲೀಜೆಲ್ಲ ಆಗ್ತಾನೇ ಇರುತ್ತೆ. ಆವಾಗ ಮತ್ತು ಅವ್ರಿಗೆ ಅಲರ್ಜಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದಿನಕ್ಕೆ ಎರಡು ಸಲ ನೆಲ ಒರೆಸೋದು, ಒಂದು ನಾಲ್ಕರಿಂದ ಐದು ಸಲ ಕಸ ಗುಡಿಸೋದು ಮಾಡ್ತೀವಿ. ಸೊ ನೆಲ ಒರೆಸಿದ್ದೀನಿ, ಇವಾಗ ನೆಲ ಒರೆಸ್ತಾ ಇದ್ದೀನಿ. ನನ್ನ ಮಗ ಕೂತ್ಕೊಂಡು ಆಟ ಆಡ್ತಿದ್ದಾನೆ, ಅವನು ಪಾಡಿಗೆ, ಅವನು ನನ್ನ ಮಗಳ ಅಮ್ಮನ ಹತ್ರ ಹೋಗಿದ್ಲು. ಸೊ ಹಾಗಾಗಿ ನನ್ನ ಕೆಲಸ ಆಗ್ತಾ ಇದೆ, ಅವಳಿದ್ರೆ ನನ್ನ ಕೆಲಸ ಏನೂ ಆಗೋಲ್ಲ. ಎತ್ಕೊ ಎತ್ಕೊ ಅಂತ ಹೇಳ್ತಾಳೆ, ಸೊ ಎತ್ಕೊಂಡೇ ಇರಬೇಕಾಗುತ್ತೆ. ಸೊ ಇವಾಗೆಲ್ಲ ನೆಲ ಒರೆಸಿದ್ದಾಯಿತು. ಇವಾಗ ನನ್ನ ಮಗಳು ನೀರು ಕುಡಿಯಲು ಕೋಡ್ ಬಂದಳು, ಕ್ಯಾಮ್ರಾ ನೋಡಿಬಿಟ್ಟು ಸುಮ್ಮನೆ ಎತ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬೇಡ ಫಸ್ಟ್ ಕುಡಿ ನೀರು ಅಂತ ಹೇಳಿದ್ದಕ್ಕೆ ನೀರು ಕುಡಿದ್ಲು. ಸೊ ಡ್ಯಾನ್ಸ್ ಮಾಡ್ತಿದ್ದಾಳೆ ನಿಂತ್ಕೊಂಡು, ಕ್ಯಾಮ್ರಾ ತೋರಿಸ್ಕೊಂಡು. ಸೊ ಹಿಂದ್ಗಡೆ ಕಿಟಕಿ ಇದೆ, ಕಿಟಕಿ ಹಿಂದ್ಗಡೆ ನಮ್ಮನೆ ಪಕ್ಕದಲ್ಲಿರೋ ಹುಡುಗರು ಇರ್ತಾರೆ, ಆ ಹುಡುಗರನ್ನ ನನ್ನ ಮಗಳು ನಿಂತ್ಕೊಂಡು ಕೂಗ್ತಾ ಇದ್ಲು ಅಣ್ಣ ಅಣ್ಣ ಅಂತ ಹೇಳಿಬಿಟ್ಟು. ಅವರು ಕಿಟಕಿಲಿ ಮಾತಾಡಿಸ್ತಾ ಇದ್ರು, ಕೊಡಪನದ ಮೇಲೇ ಅದು ನಿಂತ್ಕೊಂಡು ಅವಳು ಕೂಗ್ತಿದ್ಲು ಅಣ್ಣ ಅಣ್ಣ ಅಂತ ಹೇಳಿ. ನಾನಿಲ್ಲಿ ಹಾಲು ಕಾಸಲಿಕ್ಕೆ ಹಾಲು ಹಾಕ್ತಾ ಇದ್ದೀನಿ, ಇವಾಗ ಹಾಲು ಕಾಸಲಿಕ್ಕೆ ಇಟ್ಟಿದ್ದೀನಿ ಈಗ. ಸೊ ಇವಾಗ ಹಾಲು ಕಾಸಿದ್ದು ಆಯಿತು, ಇವಾಗ ಮತ್ತೆ ನಾನು ಟೀ ಮಾಡಲಿಕ್ಕಂತ ಇಟ್ಟೆ. ಸೊ ನಮ್ಮನೇಲಿ ಒನ್ ಟೈಮ್ ಅಷ್ಟೇ ಟೀ ಕುಡಿಯೋದು ನಾನು, ಇಲ್ಲಾಂದರೆ ಇಲ್ಲ ಎರಡು ಟೈಮ್. ನಮ್ಮಮ್ಮ ಮಾತ್ರ ತುಂಬ ಸಲ ಕುಡಿತಾರೆ, ಒಂದಿನಕ್ಕೆ ಒಂದು ಮೂರು ಸಲ ನಾಲ್ಕು ಸಲ ಟೀ ಕುಡಿತಾರೆ. ಹಾಗೆ ಇವಾಗ ಕಡಲೆಬೇಳೆ ಉದ್ದಿನ ಬೇಳೆ ತಂದಿದ್ವಿ, ಖಾಲಿಯಾಗಿತ್ತು ಅಂತ ಹೇಳಿ. ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಬಂದುಬಿಟ್ಟು ತುಂಬಾ ಕಡಿಮೆ ರೇಟಲ್ಲೇ ಕೊಡ್ತಾರೆ, 5 ರೂಪಾಯಿ ಕಡಲೆಬೇಳೆ, 5 ರೂಪಾಯಿ ಉದ್ದಿನ ಬೇಳೆ ತಂದುಬಿಟ್ಟು ನಾವು ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋತೀವಿ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರೋರಿಗೆ ಎಲ್ರಿಗೂ ಅರ್ಥ ಆಗುತ್ತೆ. ಸೊ ನಮ್ಮ ಮನೆ ಹತ್ರ ಬಂದುಬಿಟ್ಟು ಇಲ್ಲೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಇರೋದ್ರಿಂದ ಅಂಗಡೀಲಿ ಯಾವುದೇ ರೀತಿ ನೀವು 1 ರೂಪಾಯಿಗೆ ಕೇಳಿದ್ರೂ ಕೂಡ ಏನಾದರೂ ಐಟಮ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಇವಾಗ ಟೀ ಆಯಿತು, ಗ್ಲಾಸಿಗೆ ಹಾಕ್ತಾಯಿದ್ದೀನಿ. ಆ ದೊಡ್ಡ ಗ್ಲಾಸ್ ಬಂದುಬಿಟ್ಟು ನಮ್ಮಮ್ಮನಿಗೋಸ್ಕರ, ನಮ್ಮಮ್ಮ ಸ್ವಲ್ಪ ಟೀ ಜಾಸ್ತಿ ಕುಡಿಯೋದ್ರಿಂದ ಸೊ ದೊಡ್ಡ ಗ್ಲಾಸಲ್ಲಿ ಟೀ ಕೊಡ್ತೀನಿ ಅವರಿಗೆ, ಆ್ಯಂಡ್ ಸಣ್ಣ ಸಣ್ಣ ಗ್ಲಾಸಲ್ಲಿ ನನಗೂ ಆ್ಯಂಡ್ ನಮ್ಮ ಮನೆಯವ್ರಿಗೂ ಟೀ ಕುಡಿತಿದ್ದೀವಿ. ಸೊ ಇವಾಗ ಟೀ ಸೋಸಿದ್ದಾಯಿತು. ನನ್ನ ಮಗಳು ಪಕ್ಕದಲ್ಲಿ ನಿಂತ್ಕೊಂಡು ಎತ್ಕೋ ಎತ್ಕೋ ಅಂತ ಅಳ್ತಿದ್ಲು, ಅದರಲ್ಲೇ ಟೀ ಸೋಸ್ಕೊಂಬಂದು ಇಟ್ಟೆ. ಇವಾಗ ಇಲ್ಲಿ ಬಂದುಬಿಟ್ಟು ನನ್ನ ಮಕ್ಕಳಿಗೆ ಇಡ್ಲಿನ ಬೆಳಗ್ಗೆ ಕೊಡ್ತೀನಿ. ನಮ್ಮನೆ ಹತ್ರ ಇಡ್ಲಿ ಮಾಡ್ಲಿಕ್ಕೆ ಬರ್ತಾರೆ ಫ್ರೆಂಡ್ಸ್, 10 ರೂಪಾಯಿಗೆ 6 ಇಡ್ಲಿ ಕೊಡ್ತಾರೆ. ಸೊ ಇಡ್ಲಿ ತೊಗೊಂಡಿದ್ದೀನಿ, ಬೆಳಗ್ಗೆ ಅವ್ರ ಮಾರ್ನಿಂಗ್ ಟಿಫನ್ನೇ ಅದು. ಸೊ ನನ್ನ ಮಗಳಿಗೆ ಕ್ಯಾಮ್ರಾ ತೋರಿಸ್ತಾ ತೋರಿಸ್ತಾ ಅವ್ರು ಟಿಫನ್ ಮಾಡಿಸ್ತಿದ್ದೀನಿ, ಅವ್ರು ಟಿಫನ್ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವರು ಎಕ್ಸಸೈಸ್ ಮಾಡ್ತಾರೆ, ಡೈಲಿ ರುಟೀನ್ ಅವ್ರದ್ದು. ವೀಕ್ಲಿ ಒನ್ ಟೈಮ್ ಅಷ್ಟೇ ಅವರು ರೆಸ್ಟಲ್ಲಿ ಇರ್ತಾರೆ, ಇನ್ನು ವೀಕ್ಲಿ ಫುಲ್ಲು ಎಕ್ಸಸೈಸ್ ಮಾಡ್ತಾರೆ. ಇಲ್ಲಿ ಬಂದುಬಿಟ್ಟು ನಾನು ಟಿಫನಿಗೆ ಜೋಡಿಸ್ಕೋತಾ ಇದ್ದೆ, ರಾತ್ರಿ ಅನ್ನ ಇತ್ತು. ಸೊ ಹಾಗಾಗಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ತರಕಾರಿ ಹೆಚ್ಕೋತಾ ಇದ್ದೀನಿ. ಸೊ ನಾನು ಇಲ್ಲಿ ಕುಡುಗೋಲ್ನ ಯೂಸ್ ಮಾಡ್ತಿದ್ದೀನಿ, ನನಗೆ ಅದರಲ್ಲೇ ರೂಢಿ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಅದರಲ್ಲೇ ಹೆಚ್ಕೋತಾ ಇದ್ದೀನಿ. ಚಾಕುಲಿನೂ ಹೆಚ್ತೀನಿ, ಬಟ್ ನನಗೆ ಅಷ್ಟು ಸ್ಪೀಡಾಗಿ ಬರಲ್ಲ. ಈ ಕುಡುಗೋಲಲ್ಲಾದರೆ ಮೊದಲಿಂದನೂ ನನಗೆ ರೂಢಿ ಇದೆ. ಸೊ ಹಾಗಾಗಿ ನಾನು ಸ್ಪೀಡಾಗಿ ಹೆಚ್ಕೊಳೋದು ಅದೆಲ್ಲ ಮಾಡ್ತೀನಿ. ಸೊ ಇವಾಗ ನಾನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಂದು ಸೈಡಲ್ಲಿ. ಸೊ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿನೇ ಒಗ್ಗರಣೆ ಮಾಡಿ ಇಟ್ಕೋತೀನಿ ನಾನು, ಏನಕ್ಕಂದರೆ ನನ್ನ ಮಗ ಅವಾಗವಾಗ ಕೇಳ್ತಿರ್ತಾನೆ ಚಿತ್ರಾನ್ನ ಚಿತ್ರಾನ್ನ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಒಗ್ಗರಣೆ ಜಾಸ್ತಿನೇ ಮಾಡಿಟ್ಕೋತೀನಿ. ಇಲ್ಲಿ ಒಗ್ಗರಣೆನೂ ಕೂಡ ರೆಡಿ ಆಯಿತು, ಇವಾಗ ರಾತ್ರಿ ಅನ್ನ ಇತ್ತು ಅಲ್ವಾ, ಅದನ್ನು ನಾನು ಕಲಸ್ಲಿಕ್ಕೆ ತೆಗ್ದಿಟ್ಕೋತಾ ಇದ್ದೀನಿ. ಹಾಗೆ ಒಂದು ಬೌಲ್ ತೊಗೊಂಡು ಎಕ್ಸ್ಟ್ರಾ ನಾನು ಕಲಸಿಟ್ಟಿದ್ನಲ್ವ ಒಗ್ಗರಣೆನ, ಜಾಸ್ತಿನೇ ಮಾಡಿದ್ದೆ. ಸೊ ಹಾಗಾಗಿ ಅದನ್ನು ಒಂದು ಬೌಲಿಗೆ ಸ್ವಲ್ಪ ಹಾಕಿಟ್ಕೋತೀನಿ, ಅವ್ನು ಕೇಳಿದಾಗ ರೈಸಿಗೆ ಕಲಿಸ್ಕೊಡ್ತೀನಿ. ಇಲ್ಲಾಂದರೆ ಬಿಸಿ ಅನ್ನ ಇರುತ್ತಲ್ವ, ಬಿಸಿ ಅನ್ನಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಒಗ್ಗರಣೆನ ಒಂದು ಬೌಲಲ್ಲಿ ನಾನು ತೆಗ್ದಿಕ್ತೀನಿ ಯಾವಾಗ್ಲೂ. ಸೊ ಇಲ್ಲೂ ಕೂಡ ಅದನ್ನೇ ಮಾಡ್ತಾ ಇದ್ದೀನಿ. ಇವಾಗ ರಾತ್ರಿ ಅನ್ನ ಇತ್ತು, ಹಾಗೆ ಒಂದು ಸ್ವಲ್ಪ ಮೆತ್ತಗಾಗಿಬಿಟ್ಟಿತ್ತು, ಅದಕ್ಕೆ ನೋಡಿಬಿಟ್ಟು ಗಟ್ಟಿ ಇರೋಂಥ ಅನ್ನ ಅಷ್ಟೇ ಹಾಕಿ ಕಲಿಸ್ತಾ ಇದ್ದೀನಿ. ಇಲ್ಲಿ ಮೆತ್ತಗಿರೋ ಅನ್ನ ಸ್ವಲ್ಪ ತೆಗ್ದಿದ್ದೀನಿ. ಇವಾಗ ಮತ್ತೆ ಕೈಯಲ್ಲಿ ಕಲಸೋಣ ಅಂತ ಹೇಳಿಬಿಟ್ಟು ಕೈಯಲ್ಲಿ ಕಲಿಸ್ತಾ ಇದ್ದೀನಿ. ಸ್ಪೂನಲ್ಲಿ ಅಷ್ಟು ನೀಟಾಗಿ ಹೊಂದ್ಕೊಳಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಜಾಸ್ತಿ ನನ್ನ ಕೈಯಲ್ಲೇ ಕಲಿಸೋದು. ಅವಾಗಾದರೆ ಅದು ರಾತ್ರಿ ಅನ್ನ ಅಲ್ವಾ, ಸ್ವಲ್ಪ ಉಂಡುಂಡೆ ಇರುತ್ತೆ, ಅದೆಲ್ಲ ಬಿಡಿ ಬಿಡಿ ಆಗುತ್ತೆ ನಾವು ಕೈಯಲ್ಲಿ ಕಲಸೋದ್ರಿಂದ. ಸ್ಪೂನಲ್ಲಿ ಕಲಿಸಿದ್ರೆ ಚಮಚದಲ್ಲಿ ಕಲಸಿದ್ರೆ ಅಷ್ಟೊಂದು ಅದು ಬಿಡಿ ಬಿಡಿ ಆಗೋಲ್ಲ. ಸೊ ಹಾಗಾಗಿ ನಾನು ಕೈಯಲ್ಲೇ ಕಲಿಸ್ತಿದ್ದೀನಿ.
ಸೊ ಇವಾಗೆಲ್ಲ ಒಗ್ಗರಣೆ ಕಲಸಿದ್ದಾಯಿತು, ಇವಾಗೆಲ್ಲ ಎತ್ತಿಕ್ತಾ ಇದ್ದೀನಿ. ಸೊ ಬಿಸಿ ಮಾಡಲಿಕ್ಕೆ ರಾತ್ರಿ ಅನ್ನಲ್ವ, ಸೊ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಕೊಡ್ತೀನಿ. ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೂ ತಿನ್ನಲಿಕ್ಕೆ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಹಾಗಾಗಿ ನಾನು ರಾತ್ರಿ ಅನ್ನ ಕಲಸಿದಾಗ ಸ್ವಲ್ಪ ಬಿಸಿ ಮಾಡಿಕ್ತೀನಿ. ಸೊ ಇಲ್ಲಿ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ಕಡೆ ನನ್ನ ಮಗ ಒಲೆ ಮುಂದೆ ಕೂತ್ಕೊಂಡು ತರಲೆ ಮಾಡ್ತಿದ್ದಾನೆ, ಅಲ್ಲಿ ಅಮ್ಮ ಅನ್ನ ಮಾಡಿಕ್ಕಿದ್ರು, ಅದನ್ನು ಅವನು ಮತ್ತೆ ಉರಿ ಹಚ್ಚಲಿಕ್ಕೆ ಹೋಗ್ತಿದ್ದ, ಎಲ್ಲ ಅನ್ನ ರೆಡಿಯಾಗಿದೆ ಎದ್ಬಾ ಅಂತ ಹೇಳಿದ್ರು ಬರಲಿಲ್ಲ, ಅದಕ್ಕೆ ಒಂದೇ ಬಿಟ್ಟೆ. ಸೊ ಅವನು ಹೋದ ಹೊರಗಡೆ. ಸೊ ಇವಾಗ ಟಿಫನ್ ಮಾಡಲಿಕ್ಕಂತ ಕೂತ್ಕೊಂಡೆ, ಸ್ನಾನ ಎಲ್ಲ ಮುಗಿದಿತ್ತು ಫ್ರೆಂಡ್ಸ್. ಸೊ ಇವಾಗ ಫೈನಲಿ ಟಿಫನ್ ಮಾಡಲಿಕ್ಕಂತ ಕೂತ್ಕೊಂಡಿದ್ದೀನಿ. ನನ್ನ ಮಗನಿಗೆ ಟಿಫನ್ ಮಾಡಂದರೆ ಮಾಡಲಿಲ್ಲ, ಸೊ ಅದಕ್ಕೆ ನಾನು ಅಮ್ಮ ಕೂತ್ಕೊಂಡು ಟಿಫನ್ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಮಗಳು ಬಂದುಬಿಟ್ಟು ಮಂಡಕ್ಕಿ ತಿಂತ ಕೂತಿದ್ದಾಳೆ, ಅವಳ ಫೇವ್ರೆಟ್ ಸ್ನ್ಯಾಕ್ ಬಂದುಬಿಟ್ಟು ಮಂಡಕ್ಕಿ. ಸೊ ಅದೊಂದು ಇದ್ದರೆ ಸಾಕು, ಬೆಳಗ್ಗೆ ಎದ್ದ ತಕ್ಷಣ ಮಂಡಕ್ಕಿ ಏನಾದ್ರು ಕಾಣಿಸಿದ್ರೆ ಮಂಡಕ್ಕಿನೇ ಕೊಡು ನಾನು ತಿಂತೀನಿ ಅಂತ ಹೇಳ್ತಾಳೆ. ಸೊ ಅಷ್ಟೊಂದು ಅವಳು ಕ್ರೇಜ್ ಇದೆ ಮಂಡಕ್ಕಿ ಮೇಲೆ. ಅದಕ್ಕೆ ಬೆಳಗ್ಗೆ ಇವಾಗ ಮಂಡಕ್ಕಿ ನೋಡಿಬಿಟ್ಲು ಮನೇಲಿ ಇದ್ದಿದ್ದು, ಅದನ್ನು ಹಾಕ್ಕೊಂಬಂದು ಕೂತಿದ್ದಾಳೆ ತಿನ್ನಲಿಕ್ಕೆ. ಸೊ ನಾನು ಕ್ಯಾಮ್ರಾ ಇಕ್ಕಿದ್ದೇನೆ ಅಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಅದು ಕ್ಯಾಮ್ರಾ ಅಲ್ಲಾಡಿಸೋದು ಹಂಗೆಲ್ಲ ಮಾಡ್ತಿದ್ಲು. ಆಮೇಲೆ ಅವ್ರ ಪಪ್ಪನ ಹತ್ರ ಹೋದ್ಲು ಅವಳು. ಹಾಗೆ ನಾವು ಟಿಫನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫೈನಲಿ ಟಿಫನ್ ಕೂಡ ಮುಗೀತು. ಇವಾಗ ಬಂದುಬಿಟ್ಟು ನಾನು ಪಾತ್ರೆ ತೊಳಿಲಿಕ್ಕಂತ ಕೂತ್ಕೊಂಡೆ. ಸೊ ಟಿಫನ್ ಆದ ತಕ್ಷಣವೇ ಪಾತ್ರೆ ತೊಳಿತೀವಿ, ಮತ್ತು ರಾತ್ರಿ ಪಾತ್ರೆ ಇದ್ದರೆ ರಾತ್ರಿನೇ ತೊಳಿತೀವಿ. ಒಂದೊಂದು ಟೈಮು ರಾತ್ರಿ ತೊಳಿಲಿಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ ಎದ್ದು ತೊಳಿತೀವಿ. ಒಂದಿನಕ್ಕೆ ಒಂದು 3-4 ಸಲ ಪಾತ್ರೆಗಳು ತೊಳಿಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮನೇಲಿ ಸಣ್ಣ ಮಕ್ಳು ಇರೋದ್ರಿಂದ ಟೀ ಒಂದು ಸ್ವಲ್ಪ ನೀರು ಕುಡಿದ್ರೂ ತೊಗೊಂಡೋಗಿ ಇದಕ್ಕೆ ಹಾಕ್ಬಿಡ್ತಾರೆ ತೊಳಿಲಿಕ್ಕೆ. ಹಾಗಾಗಿ ಒಂದಿನಕ್ಕೆ 3-4 ಸಲ ಪಾತ್ರೆ ತೊಳೆದೇ ಇರುತ್ತೆ ನಮ್ಮನೇಲಿ. ಸಣ್ಣ ಮಕ್ಳು ಇರೋ ಮನೇಲಂತೂ ತುಂಬಾ ಕೆಲಸ ಇರುತ್ತೆ ಫ್ರೆಂಡ್ಸ್. ನಾವು ಕೆಲಸ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಳೋಣ ಅಂತಂದು ಎಷ್ಟು ಟ್ರೈ ಮಾಡಿದರೂ ಆಗೋಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಸೊ ನನ್ನ ಮಗಳನ್ನ ನನ್ನ ಫ್ರೆಂಡ್ ಅಂಜಲಿ ಕರ್ಕೊಂಡು ಹೋದ್ಲು ಅವ್ರ ಮನೆಗೆ. ಇಲ್ಲಿ ನಾನು ಕೆಲಸ ಮಾಡ್ಕೊಳೋಕ್ಕೆ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರ ಮನೇಲಿ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಅವ್ರ ಮನೆಗೆ ಹೋದ್ಲು ನನ್ನ ಮಗಳು. ಸೊ ಇಲ್ಲಿ ನಾನು ಪಾತ್ರೆ ತೊಳಿತಾ ಇದ್ದೆ. ಸೊ ತುಂಬಾ ಕೆಲಸ ಅನಿಸುತ್ತೆ ಫ್ರೆಂಡ್ಸ್ ಸಂಡೇ ಟೈಮಲ್ಲಿ. ಸೋಮವಾರ ಗುರುವಾರ ಬಂದುಬಿಟ್ರೆ ಇನ್ನೂ ಜಾಸ್ತಿ ಕೆಲಸ ಇರುತ್ತೆ ನಮ್ಮನೇಲಿ. ಅವತ್ತು ವಾರ ಬೇರೆ ಇರುತ್ತಲ್ಲ, ಸೊ ಕೆಲಸನೂ ಕೂಡ ಜಾಸ್ತಿನೇ ಇರುತ್ತೆ ಅವತ್ತಿನ ದಿನ ಮಾತ್ರ. ಮತ್ತು ನೀರು ಬಿಟ್ಟಾಗಂತೂ ಇನ್ನೂ ತುಂಬಾ ಇರುತ್ತೆ ಕೆಲಸ. ಸೊ ಒಂದೊಂದ್ಸಲ ನೀರು ಏನಕ್ಕಾದರೂ ಬಿಡ್ತಾರೋ ಅಂತ ಅನಿಸ್ಬಿಡುತ್ತೆ. ಆ ಥರ ಕೆಲಸ ಆಗಿಬಿಡುತ್ತೆ ನಮ್ಮನೇಲಿ. ಅದರಲ್ಲೂ ನನ್ನ ಮಕ್ಕಳದೇ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಆಗಿಬಿಡುತ್ತೆ ನಮಗೆ. ಸೊ ಇಲ್ಲಿ ನಾನು ಪಾತ್ರೆ ತೊಳಿತಾ ಇದ್ದೀನಿ. ಅಲ್ಲಿ ಕಾಣ್ತಿದ್ದಾಳಲ್ಲ ಆ ಹುಡುಗಿ ಬಂದುಬಿಟ್ಟು ವೇಸ್ಟ್ ಬಿಚ್ತಿದ್ದಾಳೆ, ಅಂದರೆ ಗ್ಯಾರೇಜ್ಗಳಲ್ಲಿ ವೇಸ್ಟ್ ಎಲ್ಲ ಯೂಸ್ ಮಾಡ್ತಾರಲ್ಲ ಫ್ರೆಂಡ್ಸ್, ಸೊ ಆ ಥರ ವೇಸ್ಟ್ನ ಇಲ್ಲಿ ಬಿಚ್ತಾರೆ. ಕೆಜಿಗೆ ಬಂದುಬಿಟ್ಟು 25 ರೂಪಾಯಿ ಇರುತ್ತೆ. ಸ್ಮೂತ್ ಇರುತ್ತೆ ಬಟ್ಟೆ, ಒಂದೊಂದ್ಸಲ ಬಿಚ್ಚಲಿಕ್ಕೆ ಟಫ್ ಅನಿಸುತ್ತೆ, ಅದು ಒರಟಿರುತ್ತೆ ಬಟ್ಟೆ, ಅವಾಗ ಬಿಚ್ಚೋದಕ್ಕಾಗಲ್ಲ. ಬಟ್ ಇಲ್ಲಿರೋ ಸಣ್ಣ ಸಣ್ಣ ಮಕ್ಕಳು ಕೂಡ ಬಿಚ್ತಾರೆ, ಯಾಕಂದರೆ ಇಲ್ಲೆಲ್ಲ ಇರೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಸೊ ಇದರಿಂದನೇ ಸ್ವಲ್ಪ ಜೀವನ ಮಾಡೋವಂಥವರು ಕೂಡ ಇದ್ದಾರೆ. ಸೊ ಹಾಗಾಗಿ ಆ ಹುಡುಗಿನೂ ಕೂಡ ಅಲ್ಲಿ ಕೂತ್ಕೊಂಡು ಬಿಚ್ತಾ ಇದ್ಲು. ಸೊ ಪಾತ್ರೆ ತೊಳೆದಿದ್ದಾಯಿತು, ಇವಾಗ ದೇವ್ರ ದೀಪ ಎಲ್ಲ ತೊಳೆಯೋಣ ಅಂತ ತೊಗೊಳ್ತಾ ಇದ್ದೀನಿ. ಇವಾಗ ತೊಳಿತಾ ಇದ್ದೀನಿ ಫ್ರೆಂಡ್ಸ್ ಅದನ್ನೆಲ್ಲ, ಏನಕ್ಕಂದರೆ ನಾಳೆ ಸೋಮವಾರ ಇರೋದ್ರಿಂದ ಇವತ್ತೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೋತೀನಿ. ನಾನು ಭಾನುವಾರದ ದಿನವೇ ಒಂದು ದಿನದ ಮುಂಚೆನೇ ನಾನು ನಾಳೆ ಪೂಜೆ ಮಾಡ್ತೀನಿ, ಎಲ್ಲ ಫೋಟೋ ಗೀಟೋ ಎಲ್ಲ ತೊಳೆದಂತ ಇದ್ದಾಗ ಮಾರನೇ ಅದು ಒಂದಿನ ಮುಂಚೆನೇ ಎಲ್ಲ ದೀಪ ಏನೇನಿದೆಯೋ ಸಾಮಾನನ ಎಲ್ಲ ತೊಳೆದು ಇಟ್ಕೋತೀನಿ. ಏನಕ್ಕಂದರೆ ಅವತ್ತೇ ತೊಳೆದು ಅವತ್ತೇ ಕ್ಲೀನ್ ಮಾಡಿ ಪೂಜೆ ಮಾಡಲಿಕ್ಕೆ ಆಗಲ್ಲ ನಮ್ಮನೇಲಿ. ಸೊ ಹಾಗಾಗಿ ಒಂದಿನದ ಮುಂಚೆನೇ ನಾನು ಕ್ಲೀನ್ ಮಾಡಿ ಇಟ್ಕೋತೀನಿ ಎಲ್ಲ ಸಾಮಾನುಗಳನ್ನ. ಸೊ ಇಲ್ಲಿ ಬಂದುಬಿಟ್ಟು ನಾನು ಪೀತಾಂಬರಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಒಂದ್ಸಲ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ, ಹಿಟ್ಟಲ್ಲೂ ಕೂಡ ನಾನು ಇದು ಹಿತ್ತಾಳೆ ಪಾತ್ರೆ ತಾಮ್ರದ ಪಾತ್ರೆಗಳನ್ನ ನಾನು ವಾಶ್ ಮಾಡ್ಕೋತೀನಿ. ಒಂದೊಂದ್ಸಲ ಏನಾದರೂ ಪೀತಾಂಬರಿ ಪೌಡರ್ ನಮ್ಮನೇಲಿ ಇದ್ದರೆ ಮಾತ್ರ ಅದರಲ್ಲಿ ಯೂಸ್ ಮಾಡ್ತೀನಿ, ಇಲ್ಲ ಅಂದಾಗ ಹಿಟ್ಟಲ್ಲೇ ಕೂಡ ನಾನು ವಾಶ್ ಮಾಡ್ಕೋತೀನಿ. ಸೊ ಆದಷ್ಟು ಹಿಟ್ಟಲ್ಲಿ ವಾಶ್ ಮಾಡೋದ್ರಿಂದ ದುಡ್ಡೂ ಉಳಿಯುತ್ತೆ ಆ್ಯಂಡ್ ಪಾತ್ರೆಗಳು ಕೂಡ ಚೆನ್ನಾಗಿ ಕ್ಲೀನ್ ಆಗ್ತವೆ, ಮತ್ತು ಅದು ತುಂಬ ದಿವಸನೂ ಕೂಡ ಇರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಅದನ್ನೇ ನಾನು ಯೂಸ್ ಮಾಡೋದು. ಸೊ ಇಲ್ಲೆಲ್ಲ ಹಂಗೆ
ಚೆಂಬು ಅದೆಲ್ಲ ತೊಳಿತಾ ಇದ್ದೀನಿ. ಹಿತ್ತಾಳೆ ಚೆಂಬು, ತಾಮ್ರದ ಚೊಂಬು ಅದು ಆ್ಯಕ್ಚುಲಿ, ತಾಮ್ರದ ಚೊಂಬು, ದೀಪ ಮತ್ತು ಹೂದು ಕಡ್ಡಿ ಸಿಗಿಸುವಂಥದ್ದು ಎಲ್ಲದು ಪ್ರತಿಯೊಂದೂ ಕೂಡ ನಾನು ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಇಲ್ಲಿ. ಹಾಗೆ ದೇವ್ರ ಒರೆಸೋ ಬಟ್ಟೆನೂ ಕೂಡ ಇವಾಗಲೇ ವಾಶ್ ಮಾಡಿ ಇಟ್ಕೋತೀನಿ ಒಂದಿನದ ಮುಂಚೆನೇ. ಇಲ್ಲಿ ನನ್ನ ಮಗಳು ಬಂದಳು. ನನ್ನ ಮಗ ಹೋಗ್ತೀನಿ ಅಂತ ಅಳ್ತಿದ್ದ, ಬೇಡ ಬಾರಪ್ಪ ಅಂತ ಕರೆದೆ, ಅವ್ನು ಬರಲಿಲ್ಲ, ಒಂದು ಏಟು ಬಿಟ್ಟೆ. ಸೊ ಹತ್ಕೋತ ಅವನು ಮನೆಯಲ್ಲೂ ನಮ್ಮಮ್ಮಂಗೆ ಹೋಗಿ ಹೇಳ್ತಾ ಇದ್ದಾನೆ, ಹೊಡೆದ್ಲು ನನಗೆ ಅಂತ ಹೇಳ್ಬಿಟ್ಟು ನನ್ನ ಮಗ ಹೋಗಿ ನಮ್ಮಮ್ಮಂಗೆ ಹೇಳ್ದ. ಸೊ ತುಂಬಾ ಹಠ ಮಾಡ್ತಾನೆ ಫ್ರೆಂಡ್ಸ್. ಒಂದೊಂದ್ಸಲ ಅವ್ನ ಹಠ ತಡೀಲಿಕ್ಕಾಗಲ್ಲ, ಆ ಟೈಮಲ್ಲಿ ಹೊಡೆದ್ಬಿಡ್ತೀನಿ ನಾನು. ಅಂದರೆ ಅಷ್ಟೊಂದೇನಿಲ್ಲ, ತುಂಬಾ ತರಲೆ ಇದ್ದಾನೆ, ಒಂದೊಂದೇಟು ಬೀಳ್ತಾ ಇರುತ್ತೆ. ಸೊ ಇವಾಗ ದೀಪಗಳನ್ನ ತೊಳಿತಾ ಇದ್ದೀನಿ, ಪ್ಲೇಟ್ಗಳು, ದೀಪ ಇಡೋ ಪ್ಲೇಟ್, ಹಾಗೆ ಮತ್ತು ಆಮೆ ಇಕ್ಕೋ ಪ್ಲೇಟು ಕೂಡ ಇತ್ತಾಳಿದ್ದಿದೆ. ಸೊ ಅದನ್ನು ಕೂಡ ತೊಳ್ಕೊತಿದ್ದೀನಿ. ಸ್ವಲ್ಪ ಪ್ರೆಷರ್ ಹಾಕಿ ತಿಕ್ಕಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಸ್ವಲ್ಪ ಪ್ರೆಷರ್ ಹಾಕಿ ತಿಕ್ತಾ ಇದ್ದೀನಿ. ಸೊ ಇಲ್ಲೇ ಕೂತ್ಕೊಂಡು ನಾವು ಮಾಡೋದು. ಮೊದಲಿಗೆ ಚರಂಡಿ ಎಲ್ಲ ಇತ್ತು ಫ್ರೆಂಡ್ಸ್, ಇವಾಗೆಲ್ಲ ಹೊಸ್ದಾಗಿ ಮಾಡಿದ್ದಾರೆ, ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಓಪನ್ ಇರ್ತಿತ್ತು ಬಟ್ ಇವಾಗೆಲ್ಲ ಕ್ಲೋಸ್ ಇದೆ. ರೋಡ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದು ಯಾವಾಗ ಮಾಡ್ತಾರಂತ ಇನ್ನೂ ಗೊತ್ತಿಲ್ಲ. ಸೊ ಹಾಗಾಗಿ ಅಲ್ಲೆಲ್ಲ ಕಲ್ಲುಗಳೆಲ್ಲ ಹಾಗೆ ಬಿಟ್ಟಿದ್ದಾರೆ. ಆ್ಯಂಡ್ ಪೈಪ್ ಲೈನ್ ಕೂಡ ಹೊಸದು ಹಾಕ್ಸ್ತೀವಿ ಅಂತ ಹೇಳಿದ್ದಾರೆ, ಅದು ಕೂಡ ಇನ್ನೂ ಹಾಕ್ಸಿಲ್ಲ. ಯಾವಾಗ ಹಾಕ್ಸ್ತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಸೊ ಫೈನಲಿ ಇವಾಗ ನಾನು ದೇವ್ರ ಪೂಜೆ ಸಾಮಾನು ತೊಳ್ಕೊಂಡಿದ್ದಾಯಿತು, ಇವಾಗ ಬಟ್ಟೆ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕೈಯಲ್ಲೇ ನಾನು ಬಟ್ಟೆ ವಾಶ್ ಮಾಡೋದು. ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದಾಗ ಯಾವುದೇ ರೀತಿ ಇದಿರಲ್ಲ, ವಾಷಿಂಗ್ ಮಿಷಿನ್ ಆಗಲಿ ಯಾವುದೇ ರೀತಿ, ಕೆಲವೊಬ್ಬರು ಮನೇಲಿ ಇರುತ್ತೆ ಬಟ್ ನಮ್ಮ ಮನೇಲಿ ಇಲ್ಲ. ಸೊ ನಾವು ಯಾವಾಗ್ಲೂ ಕೈಯಲ್ಲೇ ವಾಶ್ ಮಾಡೋದು. ಕೈಯಲ್ಲಿ ವಾಶ್ ಮಾಡೋದ್ರಿಂದನೇ ಅದು ಚೆನ್ನಾಗಿ ಕೂಡ ಬಟ್ಟೆಗಳೆಲ್ಲ ಕ್ಲೀನ್ ಆಗ್ತವೆ. ವಾಷಿಂಗ್ ಮಿಷಿನಲ್ಲಿ ಅಷ್ಟೊಂದು ಕ್ಲೀನ್ ಆಗಲ್ಲ ಅಂತ ಹೇಳ್ತಾರೆ ಬಟ್ ನಾನು ನೋಡಿಲ್ಲ. ಬಟ್ ನಾವು ಕೈಯಲ್ಲೇ ವಾಶ್ ಮಾಡೋದು. ಸೊ ನನ್ನ ಮಕ್ಕಳು ಬಟ್ಟೆನೇ ಜಾಸ್ತಿ ಇರುತ್ತೆ ಡೈಲಿ, ಅವ್ರದ್ದೇ ಒಂದು ದಿನಕ್ಕೊಂದು 3 ಸಲ 4 ಸಲ ಬಟ್ಟೆ ಚೇಂಜ್ ಮಾಡ್ತಾರೆ ಇಬ್ಬರು ಕೂಡ. ಸೊ ಅವ್ರದ್ದೇ ಜಾಸ್ತಿ ಬಟ್ಟೆ ಇರುತ್ತೆ ನಮ್ಮ ಮನೇಲಿ. ಸೊ ಬಟ್ಟೆ ತೊಳಿತಾ ಇದ್ದೀನಿ ಇವಾಗ, ಅರ್ಜೆಂಟಲ್ಲೇ ತೊಳಿತಾ ಇದ್ದೆ. ನಮ್ಮಮ್ಮ ಏನಕ್ಕಂದರೆ ಮಾರ್ಕೆಟಿಗೆ ಹೋಗ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅರ್ಜೆಂಟಲ್ಲೇ ಬಟ್ಟೆಗಳನ್ನ ಕೂಡ ವಾಶ್ ಮಾಡ್ತಾ ಇದ್ದೀನಿ, ಅವ್ರಿಗೆ ಸುಮ್ಮನೆ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಸ್ಪೀಡಾಗಿ ಮಾಡ್ತಾ ಇದ್ದೀನಿ ಕೆಲಸನ. ಸೊ ನಾನು ಈ ರೀತಿ ಬಟ್ಟೆ ವಾಶ್ ಮಾಡ್ತೇನೆ ಫ್ರೆಂಡ್ಸ್. ಸೊ ನೀವೆಲ್ಲ ಯಾವ ರೀತಿ ವಾಶ್ ಮಾಡ್ತೀರಾ ಅಂತ ಸೊ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ವಾಷಿಂಗ್ ಮಿಷಿನಲ್ಲ ಅಥವಾ ಏನು ಕೈಯೆಲ್ಲ ಈ ಥರ ವಾಶ್ ಮಾಡ್ತೀರಾ ಅಂತ. ಸೊ ಇವಾಗ ಬಟ್ಟೆನೂ ಕೂಡ ವಾಶ್ ಮಾಡಿದ್ದಾಯಿತು. ಇದು ಬಂದುಬಿಟ್ಟು ಫ್ಲವರಿಂದ ಬಂದುಬಿಟ್ಟು ನಾನು ಲಕ್ಷ್ಮಿಗೆ ಕೂರಿಸಿದಾಗ ಹಾಕಿದ್ದೆ. ಸೊ ಇವಾಗ ಅದನ್ನು ಕೂಡ ವಾಶ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಬಟ್ಟೆಗಳು ಕೂಡ ವಾಶ್ ಮಾಡಿದ್ದಾಯಿತು, ಇವಾಗ ಅದನ್ನು ಜಾಲಾಡ್ತಾ ಇದ್ದೀನಿ. ಸೊ ಇವಾಗ ಅದನ್ನು ಫ್ಲವರಿಂದ ತೊಳೆದಿದ್ದಾರೆ, ಅದರಲ್ಲಿ ಪ್ಲಾಸ್ಟಿಕ್ ಇದೆಲ್ಲ ಬಿದ್ದುಬಿಟ್ಟಿತ್ತು. ಸೊ ಅದಕ್ಕೆ ನೀರು ಚೇಂಜ್ ಮಾಡಿ ಮತ್ತೆ ಬಟ್ಟೆನ ತೊಳಿತಾ ಇದ್ದೀನಿ ಇವಾಗ, ಬಟ್ಟೆ ಹಿಂದೆ ಹಾಕ್ತಾ ಇದ್ದೀನಿ. ಸೊ ಹೇಳಿದ್ನಲ್ಲ ಫ್ರೆಂಡ್ಸ್, ನನ್ನ ಮಕ್ಕಳದೇ ಬಟ್ಟೆಗಳು ಜಾಸ್ತಿ ಇರುತ್ತೆ. ನಮ್ಮ ಮನೇಲಿ ಎಲ್ಲರ ಬಟ್ಟೆ ಸ್ವಲ್ಪ ಕಡಿಮೆ ಇದ್ದರೆ ಅವ್ರದ್ದೇ ಸ್ವಲ್ಪ ಒಂದೊಂದು ಜೊತೆ ಎರಡೆರಡು ಜೊತೆ ಜಾಸ್ತಿ ಇರುತ್ತೆ ಅವ್ರದ್ದೇ ಬಟ್ಟೆಗಳು. ಬಟ್ ಸಣ್ಣವಲ್ಲ ಆಗುತ್ತೆ ತೊಳಿಬಹುದು, ಬಟ್ ದೊಡ್ಡವ್ರದ್ದಾದರೆ ಒಂದಿನಕ್ಕೆ 2 ಸಲ 3 ಸಲ ಬಿಚ್ಚಿಬಿಟ್ರೆ ಅಂದರೆ ಬೈದ್ಬಿಡ್ತೀವಿ, ತೊಳಿಲಿಕ್ಕಾಗಲ್ಲ ಅಷ್ಟೊಂದು ಅಂತ ಹೇಳಿಬಿಟ್ಟು. ಬಟ್ ಸಣ್ಣ ಮಕ್ಕಳಲ್ಲ, ಏನು ಮಾಡಲಿಕ್ಕಾಗಲ್ಲ, ವಾಶ್ ಮಾಡಲೇಬೇಕು. ಸೊ ನಾನು ಕೂಡ ಸ್ನಾನ ಮಾಡಿದ್ದೆ, ಸೊ ಹಾಗಾಗಿ ಬಟ್ಟೆಗಳನ್ನ ನಂದು ಕೂಡ ಇದ್ದವು. ಸೊ ಹಾಗಾಗಿ ಅದನ್ನು ಕೂಡ ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ನನ್ನ ಮಗಳು ಕೂಡ ಅಂಜಲಿ ಮನೆಗೆ ಹೋಗಿರೋದ್ರಿಂದ ಸ್ವಲ್ಪ ಕೆಲಸ ಸ್ಪೀಡಾಗಿ ಮಾಡ್ತಾ ಇದ್ದೀನಿ. ಅವಳು ಒಂದು 5 ನಿಮಿಷ ಸುಮ್ಮನಿದ್ರೆ ಇನ್ನೊಂದು 5 ನಿಮಿಷಕ್ಕೆ ಸುಮ್ಮನಿರಲ್ಲ, ಅದಕ್ಕೆ ಒಂದು ಸ್ವಲ್ಪ ಸ್ಪೀಡಾಗಿ ಮಾಡ್ತಾ ಇದ್ದೀನಿ ಕೆಲಸನ. ಮತ್ತು ಸ್ವಲ್ಪ ಕೆಲಸ ಇತ್ತು ಬಟ್ ನೀರು ತರೋದು ಅದೆಲ್ಲ ಆಮೇಲೆ ತೊಂದರೆ ಆಯಿತು ಅಂತ ಹೇಳಿಬಿಟ್ಟು ಕೆಲಸ ಮಾಡಿ ನಾನು ಕೂಡ ಸಾಕಾಗಿತ್ತು. ಸೊ
ಬಟ್ಟೆ ಒಂದು ವಾಶ್ ಮಾಡಿ ಆಮೇಲೆ ನೋಡೋಣ ನೀರು ತಂದ್ರಾಯ್ತು ಅಂತ ಹೇಳಿಬಿಟ್ಟು ಸುಮ್ಮನಾದೆ. ಸೊ ಇವಾಗ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿದ್ದಾಗಿತ್ತಲ್ವ, ಸೊ ಅದನ್ನು ಜಾಲಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಇವಾಗ ಟೈಮ್ ಬಂದು 10:30 ಆಗ್ತಾ ಬಂದಿತ್ತು. ಸೊ ಇಷ್ಟೊತ್ತಾದರೂ ನನ್ನ ಕೆಲಸ ಮುಗ್ದಿಲ್ಲ, ಒಂದೊಂದ್ಸಲ 12 ಆಗಿಬಿಡುತ್ತೆ ಕೆಲಸ ಮಾಡೋ ಫುಲ್ಲು ಮುಗಿಯೋಷ್ಟರಲ್ಲಿ ಅಡುಗೆ ಮಾಡೋದು ಅದೆಲ್ಲ ಇದ್ದರೆ. ಸೊ ನೆನ್ನೆ ಸಾಂಬಾರು ಇತ್ತು ಅಂತ ಹೇಳಿಬಿಟ್ಟು ಅಷ್ಟೊಂದು ಕೆಲಸ ಇಲ್ಲ ಇವತ್ತು. ಸೊ ಹಾಗಾಗಿ ಸ್ವಲ್ಪ ಕೆಲಸ ಕಡಿಮೆ ಇದೆ. ಸೊ ಎಲ್ಲ ಬಟ್ಟೆ ಜಾಲಾಡಿದ್ದಾಯಿತು, ಉಳಿದಿರೋ ನೀರನ್ನ ನಾನು ಅಂಗಳಕ್ಕೆ ಹಾಕ್ತಾ ಇದ್ದೀನಿ. ಸೊ ಸೋಪಿನ ನೊರೆ ಅದೆಲ್ಲ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಅದೇ ನೀರನ್ನೇ ನಾನು ಹಾಕ್ತಾ ಇದ್ದೀನಿ ಅಂಗಳಕ್ಕೆಲ್ಲ. ಸೊ ಸಣ್ಣದ ಇದೆ ನಮ್ದು ಅಂಗಳ, ಅಷ್ಟೊಂದೇನು ದೊಡ್ಡದಿಲ್ಲ. ಸೊ ಬಾಕ್ಲಿಗೆಲ್ಲ ನೀರು ಹಾಕ್ತಾ ಇದ್ದೀನಿ. ಸೊ ಬಾಕ್ಲಿಗೆಲ್ಲ ನೀರು ಕೂಡ ಹಾಕಿದ್ದಾಯಿತು. ಇವಾಗ ಮನೆ ಮುಂದೆ ಇಕ್ಕಿರೋ ಸಾಮಾನನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ನನ್ನ ಕೆಲಸನೂ ಕೂಡ ಈಗ ಮುಗ್ದಿದೆ. ಫೈನಲಿ ಎಲ್ಲ ಕೆಲಸ ಮುಗ್ದಿದ್ದಾಗಿದೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 11:00. ಇಷ್ಟೊತ್ತು ಸಾಕಾಯಿತು ಫ್ರೆಂಡ್ಸ್ ಕೆಲಸ ಮಾಡಿ. ಇದು ನನ್ನ ಮಾರ್ನಿಂಗ್ ರುಟೀನ್, ಯಾವಾಗಲೂ ಇದೇ ರೀತಿ ಇರುತ್ತೆ. ಆ್ಯಂಡ್ ವಾರ ಇದ್ದ ಪೂಜೆ ಮಾಡಿದಾಗ ಆ್ಯಂಡ್ ಸೋಮವಾರ ಗುರುವಾರ ಮಾತ್ರ ಇದಕ್ಕೂ ಜಾಸ್ತಿನೇ ಕೆಲಸ ಇರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನೀವೆಲ್ಲ ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಪ್ಲೀಸ್ ಮರಿಬೇಡಿ. ಸೊ ಏನಕ್ಕಂದರೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ತುಂಬಾ ಮುಖ್ಯ. ಸೊ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಇದು ನನ್ನ ಕುಟುಂಬದ ಒಂದು ಡೈಲಿ ರುಟೀನ್. ಸೊ ನನ್ನ ಫ್ಯಾಮ್ಲಿಗೆ ನಿಮ್ಮ ಅಂದರೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನನ್ನ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರಿಗೂ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಪ್ಲೀಸ್ 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 ಬರಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.